ಎಸ್, ಇನ್ನು ಮುಂದಿನ ಕ್ಷೇತ್ರ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ, ಸಾಮ್ರಾಟ್ ಆರ್ ಅಶೋಕ್ ಅವರ ಕ್ಷೇತ್ರ. ಅಶೋಕ್ ಅವರು ಪದ್ಮನಾಭನಗರ ಕೈ ಮುಂಚೆ ಉತ್ತರಳ್ಳಿ ಶಾಸಕರಾಗ್ತಿರೋ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ. ಅದು ಅರ್ಧ ಅಂಚೋಯ್ತು, ಐದಾರು ಭಾಗ ಆಯ್ತು. ಯಶವಂತಪುರ, ದಾಸರಳ್ಳಿ, ಆರ್ ಆರ್ ನಗರ, ಜೊತೆಗೆ ಬೆಂಗಳೂರು ಸೌತು, ಹಿಂಗೆಲ್ಲ ಆಗೋಯ್ತದ್ದು. ಈಗ ಪದ್ಮನಾಭನಗರಕ್ಕೆ ಬಂದು ಅಶೋಕ್ ಸೇರ್ಕೊಂಡಿದ್ದಾರೆ, ಅಲ್ಲಿ ಮೂರು ಸಲ ಗೆದ್ದವರೆ. ಈ ಬಾರಿಯೂ ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ನೀವ್ ಯಾವಾಗ್ಲೂ ಹೇಳ್ತಿರಲ್ಲ ಗುಜರಾತ್ ಅಲ್ಲಿ ಮಿಸ್ ಮಾಡಿದ್ರು ಇಲ್ಲೇನಾಗತ್ತೆ ಅಂತ, ಮಿಸ್ ಆಗ್ಬೋದು ಇವ್ರದ್ದು ಅಂತಿದೆ ಗೊತ್ತಿಲ್ಲ. ಅಂಡ್ ಡೆಪ್ಯೂಟಿ ಮೇಯರ್ ಎಲ್ ಶ್ರೀನಿವಾಸ್ ಸಹ, ಮಾಜಿ ಡೆಪ್ಯೂಟಿ ಮೇಯರ್ ಎಲ್ ಶ್ರೀನಿವಾಸ್ ಹೆಸರು ಕೂಡ ಕೇಳಬರ್ತದೆ ಬಿಜೆಪಿಯಿಂದ. ಅಂಡ್ ಕಾಂಗ್ರೆಸ್ ಇಂದ ಸಂಜಯ್ ಗೌಡ ಅಂಡ್ ರಘುನಾಥ್ ನಾಯ್ಡು ಹೆಸರು ಇಬ್ಬರು ಪ್ರಬಲವಾಗಿದೆ. ಸಂಜಯ್ ಗೌಡ ಮೂಲತಃ ಹಾಸನದವರು, ಅವರು ರಾಮನಗರ ಪುಟ್ಸಂಗೌಡ MLA ಆಗಿದ್ರು, ಅವ್ರ ಮೊಮ್ಮಗ ಪ್ರೊಡ್ಯೂಸರ್ ಕೂಡ ಹೌದು. ಅಂಡ್ JDS ಇಂದ ಇನ್ನು ಯಾರು ಹೇಳಿಲ್ಲ, ಆಪ್ ಇಂದ ಯಾರು ಹೇಳಿಲ್ಲ. ಸದ್ಯಕ್ಕೆ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ವರ್ಸಸ್ ಇಲ್ಲಿ ಬಿಜೆಪಿ ಫೈಟ್. ಕಳೆದ ಬಾರಿ JDS ಒಳ್ಳೆ ಓಟ್ ತಗೊಂಡಿತ್ತು, ಬಟ್ JDS ಇನ್ನು ಯಾರು ಅಂತ ಹೇಳಿದಿರೋ ಕಾರಣ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್. ಕಾಂಗ್ರೆಸ್ ನಾಯಕರು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ನಾವು ಇದುವರೆಗೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿ ಪಾರ್ಟಿ ಹಾಳಾಗ್ಬಿಟ್ಟಿದೆ, ನಾವು ಅಡ್ಜಸ್ಟ್ ಆಗಲ್ಲ. ಪದ್ಮನಾಭನಗರದ ಕಾಂಗ್ರೆಸ್ನ ಸೋಲಿಗೆ ಕಾರಣ ಕಾಂಗ್ರೆಸ್ ನಾಯಕರೇ. ಅವರವರು ಬೇರೆ ಕಡೆ ಗೆಲ್ಲಕ್ಕೆ ಇಲ್ಲೆಲ್ಲ ಬಲಿ ಕೊಡ್ತಾ ಇದ್ರು ನಮ್ಮನ್ನ, ಅಡ್ಜಸ್ಟ್ ಮಾಡ್ಕೊಂಡು ಈಸ ಸಾಧ್ಯ ಇಲ್ಲ ಅಂತ ಹೇಳೋರೆ ಸಂಜಯ್ ಗೌಡ ಎಲ್ಲ ಇಂಟರ್ವ್ಯೂ ಮಾಡಿದ್ರು ಮೊನ್ನೆ ಹೇಳೋರೆ. ಈ DK ಶಿವಕುಮಾರ್ ಅಷ್ಟೇ ಎಚ್ಚರಿಕೆ ಕೊಡ್ತಾವ್ರೆ, ಏಯ್ ನಾವು ಗೆಲ್ಸ್ಕೊ ಬರ್ತೀವಿ ಅಂತೀವಲ್ಲ. DK ಶಿವಕುಮಾರ್ ಶಿಷ್ಯ ಸಂಜಯ್ ಗೌಡ ಒಂದಷ್ಟು ಕ್ಯಾಂಡಿಡೇಟ್ ಗಳು ಪಿಚ್ ಮಾಡ್ತಾರ ಅವರು. ಎರಡನೇ ವಿಚಾರ, ಫಿಕ್ಸಿಂಗ್ ರಾಜಕಾರಣ ನಡೆಯಲ್ಲ ಸರ್, ಫೈಟಿಂಗ್ ರಾಜಕಾರಣ ಆಗತ್ತೆ ಎಲ್ಲ ಕಡೆ ಅಂತಿದೆ. ಫಿಕ್ಸ್ ಮಾಡ್ಕೊಂಡು ಗೆಲ್ಲೋರ್ ಸಂಖ್ಯೆ ಜಾಸ್ತಿ ಇತ್ತು ರಾಜಕೀಯದಲ್ಲಿ. ಗುರು ನಿನ್ನ ಅಪೋಸಿಟ್ ಡಮ್ಮಿ ಆಗ್ತೀನಿ, ನನ್ನ ಅಪೋಸಿಟ್ ಡಮ್ಮಿ ಆಗ್ಬೇಕು ಅಂತ. ಪಾಪ ನಿಮ್ಮ ಅಪೋಸಿಟ್ ಬಂದವನು ಪಾರ್ಟಿ, ಅವನು ಸತ್ತ. ಅವನು ನನ್ನ ಅಪೋಸಿಟ್ ಬಂದಲ್ಲ ಅವನು ಸತ್ತ. ಈ ತರ ಹೋರಾಡಿ ಗೆಲ್ಲೋದ್ಕಿಂತ ಫಿಕ್ಸ್ ಮಾಡ್ಕೊಂಡು ಗೆಲ್ಲೋರ್ ಸಂಖ್ಯೆ ಇತ್ತು. ಅವೆಲ್ಲ ಬೆಂಗಳೂರು ಒಂದಷ್ಟು ಕ್ಷೇತ್ರಗಳಿದೆ ಅಷ್ಟು. ಸೊ ಪದ್ಮನಾಭನಗರ ಈ ಸರಿ ಸದ್ಯಕ್ಕೆ ಬಿಜೆಪಿ ನೋಡೇನ ಕಾಯ್ದುಕೊಂಡಿದೆ, ಡೋಂಟ್ ನೋ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಆರ್ ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.